ಸಮಸ್ತ ವೀಕ್ಷಕರಿಗೆ ದಶರಥ ಗುರುಜಿ ಮಾಡುವ ಅನಂತಕೋಟಿ ವಂದನೆಗಳು ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನೋಡಿ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಿದ್ದಾವೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಕೆಲವೊಂದು ವಿಧಾನಗಳು ನಾವು ಮೂಲವಾಗಿ ಹಸ್ತ ಮತ್ತು ಮಸ್ತ ಮತ್ತು ಜಾತಕ ಹಸ್ತ ಅಂದರೆ ಕೈ ಮಸ್ತ ಅಂದರೆ ಹಣೆ ಬರಹ ಮತ್ತು ಜಾತಕ ಅಂದರೆ ನಿಮ್ಮ ಹುಟ್ಟಿನ ಅನುಗುಣವಾಗಿ ಹುಟ್ಟುವಂಥದ್ದೇ ಈ ಜಾತಕ ಶಾಸ್ತ್ರ ಹಲವಾರು ಜನರಿಗೆ ತಮ್ಮ ಜಾತಕನೇ ನೆನಪಾಗಿರುವುದಿಲ್ಲ ಆದರೆ ಈ ಎಲ್ಲದಕ್ಕಿಂತ ಮೂಲವಾಗಿ ಬರುವಂಥದ್ದೇ ನಿಮ್ಮ ಹಸ್ತರೇಖೆ ಮತ್ತು ಮುಖಲಕ್ಷಣ ಅನ್ನುವಂಥದ್ದು ಬರುತ್ತೆ ಈ ಕೆಲವೊಂದು ಜನಗಳು ಹೇಳ್ತಾರೆ ನಮ್ಮದು ಕೈ ನೋಡಿ ಶಾಸ್ತ್ರ ಹೇಳಿ ಇದು ವಾಡಿಕೆ ಇದೆ ಈಗಲ್ಲ ಇದು ಹಲವಾರು ವೇದ ಶಾಸ್ತ್ರ ಉಪನಿಷದ್ದಗಳಲ್ಲೂ ಕೂಡ ಈ ಹಸ್ತರೇಖೆ ಅನ್ನುವಂಥದ್ದಕ್ಕೆ ಮಹತ್ವವಾದಂಥ ಒಂದು ಉಲ್ಲೇಖ ಇದೆ ಯಾಕಂದರೆ ನೋಡಿ ಈ ಹಸ್ತದಲ್ಲಿನೇ ಕೆಲವೊಂದು ಈ ಗರಡ ರೇಖೆ ಮೀನ ರೇಖೆ ಹಲವಾರು ಚಿಹ್ನೆಗಳೇ ಆದರೆ ಇದರ ಎಲ್ಲದಕ್ಕಿಂತ ವಿಶೇಷವಾದಂಥದ್ದು ಈ ಶಂಕುಚಕ್ರಗಳು ನೋಡಿ ಭಗವಂತನಿಗೆ ದೇವಿಗೆ ವಿಶೇಷ ಪ್ರಿಯವಾದಂಥ ಶಂಕು ಚಕ್ರ ಗಜಾಹಸ್ತೆ ಶಂಖಚಕ್ರ ಗಜಾಹಸ್ತೆ ಅಂದರೆ ನಿಮ್ಮ ಕೈಯಲ್ಲಿ ಶಂಖಚಕ್ರಗಳಿದ್ದಾಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂಥ ಹಲವಾರು ಈ ಕಷ್ಟ ಸುಖಗಳಾಗಿರ್ಬೋದು ಈ ಆಗುವಂಥ ಕೆಲವೊಂದು ಕಷ್ಟ ಕಾರ್ಪಣೆಗಳಲ್ಲಾಗಿರ್ಬೋದು ನಿಮಗೆ ಅದನ್ನು ಉಲ್ಲೇಖ ಕೊಡುತ್ತೆ ಆದರೆ ಹಲವಾರು ಜನರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ಕೇಳ್ತಾರೆ ಏನು ಗುರುಗಳೇ ನಮ್ಮ ಕೈ ನೋಡಿದಿರಿ ನಮ್ಮ ಕಷ್ಟ ಹೇಳಿ ನಮ್ಮ ಸಮಸ್ಯೆ ಹೇಳಿ ನಮ್ಮ ಪ್ರಾಬ್ಲಮ್ ಹೇಳಿ ಅದಕ್ಕೆ ಪರಿಹಾರ ಕೊಡಿ ಇಷ್ಟೇ ಆದರೆ ನೀವೇ ತಿಳ್ಕೊಳ್ಳುವಂಥ ಹಲವಾರು ವಿಷಯಗಳು ನಿಮ್ಮಲ್ಲಿ ಆದರೆ ನೀವು ತಿಳ್ಕೊಳ್ಳೋದಿಲ್ಲ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಶಾಸ್ತ್ರ ಹೇಳುತ್ತೆ ಏಕಚಕ್ರಂ ರಾಜಭೋಗಿ ದ್ವಿಚಕ್ರಂ ಸದಾಭೋಗಿ ತ್ರಿಚಕ್ರಂ ತ್ರಿಲೋಕ ಸಂಚಾರಿ ಚತುರ್ಚಕ್ರಂ ಪಾಂಡಿತ್ಯ ಪಂಚಚಕ್ರಂ ಮಹಾ ಸುಪ್ ಯಾಕಂದರೆ ಯಾವ ವ್ಯಕ್ತಿಯಲ್ಲಿ ಇದು ಯಾಕಂದರೆ ಇದು ಬಲಗೈಯಲ್ಲಿರುವಂಥ ಪುರುಷರಿಗೆ ಈ ಚಕ್ರ ಉಲ್ಲೇಖ ಇದೆ ಹೆಡಗೈಯಲ್ಲಿರುವಂಥ ಚಕ್ರ ಸ್ತ್ರೀಯರಿಗೆ ಉಲ್ಲೇಖ ಇದೆ ತಾವು ಕೇಳ್ಬೋದು ಹತ್ತು ಕ ಕೈಯಲ್ಲಿ ಹತ್ತು ಬರಗಳಿದೆ ನೀವು ಐದೇ ಬಗ್ಗೆ ಉಲ್ಲೇಖ ಮಾಡಿದರೆ ಗುರುಗಳಂತೇಳಿ ಇಲ್ಲ ಹೆಣ್ಣಿಗೆ ಹೆಡಗೈ ಗಂಡಿಗೆ ಬಲಗೈ ಹಾಗಾಗಿ ಶಾಸ್ತ್ರದಲ್ಲಿ ಒಂದು ಕೈಯಲ್ಲಿರುವಂಥ ಈ ಹತ್ತು ಬೆರಳಿಗೂ ಶಂಕಚಕ್ರಗಳಿದ್ದಾವೆ ನೋಡಿ ನಿಮ್ಮ ಕೈಯಲ್ಲಿ ಒಂಬತ್ತು ಶಂಕಗಳಿದ್ದು ಒಂದು ಚಕ್ರ ಇದ್ದರೆ ಆ ವ್ಯಕ್ತಿ ಸದಾ ಸುಖಿಯಾಗಿರ್ತಾನೆ ರಾಜಭೋಗಿ ಅಂತ ಅರ್ಥ ಅದು ಎಲ್ಲರೂ ಪ್ರೀತಿಪಾತ್ರನಾಗಿ ಎಲ್ಲರ ಜೊತೆಯಲ್ಲೇ ಅನ್ಯೋನ್ಯವಾಗಿ ಸಕಲರನ್ನು ಹೊಂದಿಕೊಳ್ಳುವಂಥ ಗುಣ ಇರುವಂಥವನು ಏಕಚಕ್ರ ರಾಜಭೋಗಿ ದ್ವಿಚಕ್ರ ನಿಮ್ಮ ಕೈಯಲ್ಲಿ ಎಂಟು ಶಂಕಗಳಿದ್ದು ಎಂಟು ಶಂಕಗಳಿದ್ದು ಎರಡು ಚಕ್ರಗಳಿದ್ದರೆ ಅವನು ಸದಾ ಭೋಗಿ ಅಂದರೆ ಎಲ್ಲರನ್ನೂ ಹೊಂದಿಕೊಳ್ಳುವಂಥ ಪಾದರಸ ಗುಂಡಗಳು ಪ್ರೀತಿಯಲ್ಲಿ ಎಲ್ಲರೂ ಅವನು ಎಲ್ಲರಲ್ಲೂ ಹೊಂದ್ಕೊಳ್ತಾನೆ ಅಣ್ಣ ತಮ್ಮ ಬಂಧು ಬಳಗ ಮಿತ್ರರು ಗೆಳೆಯರು ಎಲ್ಲರ ಜೊತೆಯಲ್ಲೂ ನಗನಗತ ಇರುವಂಥ ವ್ಯಕ್ತಿ ಇರುವಂಥನು ದ್ವಿಚಕ್ರಿ ಸದಾ ಭೋಗಿ ತ್ರಿಚಕ್ರಂ ತ್ರಿಲೋಕ ಸಂಚಾರಿ ಮೂರು ಚಕ್ರ ಇರುವಂಥ ವ್ಯಕ್ತಿ ಒಂದು ಕಡೆ ನಿಲ್ಲೋದಿಲ್ಲ ಚಕ್ರ ತಿರುಗ್ತಾ ಇರುತ್ತೆ ಮನಸ್ಸು ಚಂಚಲ ಬುದ್ಧಿ ಚಂಚಲ ಆಚಾರ ವಿಚಾರಗಳು ಚಂಚಲ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಅವನು ಏನು ಹೇಳ್ತಾನೆ ಇನ್ನೊಂದು ಕ್ಷಣದಲ್ಲಿ ಬದಲಾಗಿಬಿಡ್ತಾನೆ ತ್ರಿಚಕ್ರಂ ತ್ರಿಲೋಕ ಸಂಚಾರಿ ಹಾಗೆ ಚತುರ್ಚಕ್ರಂ ಪಾಂಡಿತ್ಯ ನಾಲ್ಕು ಚಕ್ರ ಉಳ್ಳವನು ಅತಿ ಬುದ್ಧಿವಂತ ವ್ಯಕ್ತಿ ಜ್ಞಾನವುಳ್ಳವನು ವಿದ್ಯೆ ಬುದ್ಧಿ ಜ್ಞಾನ ಸರ್ವರಲ್ಲೂ ಅತಿ ಶ್ರೇಷ್ಠವಾದವನವನು ಈಗ ಈ ಚಾಣಕ್ಯ ಈ ತೆನ್ನಹಾಲಿ ರಾಮಕೃಷ್ಣ ಇವರೆಲ್ಲ ಹೇಗೆ ಅತಿ ಚಾಣಕ್ಯರಾಗಿದ್ದರು ಅತಿ ಬುದ್ಧಿವಂತರಾಗಿದ್ದರು ಹಾಗೆ ಆ ವ್ಯಕ್ತಿಯಲ್ಲಿ ಸದಾ ವಿದ್ಯೆ ಅನ್ನುವಂಥದ್ದು ತಾಂಡವಾಡ್ತಾ ಇರುತ್ತೆ ಮತ್ತು ಬುದ್ಧಿವಂತನಾಗಿರ್ತಾನೆ ಎಲ್ಲರೊಳಗೂ ಗೆದ್ದು ಬರುವಂಥ ಶಕ್ತಿ ಆ ವ್ಯಕ್ತಿಯಲ್ಲಿರುತ್ತೆ ಯಾವ ವ್ಯಕ್ತಿಯಲ್ಲಿ ನಾಲ್ಕು ಚಕ್ರಗಳಿರ್ತಾವೆ ಅಂಥ ವ್ಯಕ್ತಿ ಎಲ್ಲವನ್ನೂ ಗೆಲ್ಲುವಂಥ ಶಕ್ತಿ ಇದೆ ಪಂಚಚಕ್ರಂ ದಾರಿದ್ರ್ಯ ದಾರಿದ್ರ್ಯ ಜೀವನವ್ರದು ಕೈಯಲ್ಲಿ ಐದು ಚಕ್ರಗಳಿದ್ದರೆ ದುಡ್ಡು ನಿಲ್ಲುವುದಿಲ್ಲ ಕಾರ್ಯ ಕೆಲಸಗಳಾಗುವುದಿಲ್ಲ ಅವನ ಕೈಯಿಂದ ಯಾರಾದರೂ ಹತ್ತು ರೂಪಾಯಿ ತಗೊಂಡು ಹೋದರೂ ಅವನು ದಾರಿದ್ರನೇ ಪ್ರತಿನಿತ್ಯ ಕಂಟಕ ಪ್ರತಿನಿತ್ಯ ಹಿಂಸೆಗಳು ಪ್ರತಿನಿತ್ಯ ಕಿರಿಕಿರಿಗಳು ನಿದ್ರಾ ನಿದ್ರಾವಸ್ಥ ಜೀವನ ಅಂದರೆ ದರಿದ್ರನಾಗಿರ್ತಾನೆ ಈ ಐದು ಚಕ್ರವುಳ್ಳವನು ಮತ್ತು ಆರು ಚಕ್ರವುಳ್ಳವನು ಆರು ಚಕ್ರವುಳ್ಳವನು ಸುಂದರ ವ್ಯಕ್ತಿತ್ವವುಳ್ಳವನು ಸೌಮ್ಯ ಬುದ್ಧಿ ಸದಾ ದೇವರು ಪೂಜೆ ಪುನಸ್ಕಾರ ಮತ್ತು ಪರರ ಬಗ್ಗೆ ಕನಿಕರ ಪಡುವಂಥ ವ್ಯಕ್ತಿತ್ವ ಮತ್ತು ಏಳು ಚಕ್ರವುಳ್ಳಂಥ ವ್ಯಕ್ತಿ ನೋಡಿ ಏಳು ಚಕ್ರವುಳ್ಳವನು ಸ್ವಲ್ಪ ಮುಂಗೋಪಿಯಾಗಿರ್ತಾನೆ ಪರನಿಂದೆ ಮಾಡುವಂಥದ್ದು ಪರರಿಗೆ ಕೆಟ್ಟನ್ನು ಬಯಸುವಂಥದ್ದು ಪರರಿಗೆ ಪದೇ 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 ತೊಂದರೆ ಕೊಡುವಂಥದ್ದು ಧನದಾಹಿ ಆಗಿರ್ತಾನವನು ಏಳು ಚಕ್ರ ಇದ್ದರೆ ಆ ವ್ಯಕ್ತಿ ಆಗಿರ್ತಾನೆ ಮತ್ತು ಎಂಟು ಚಕ್ರವುಳ್ಳವನು ಶಾಂತ ಸ್ವಭಾವದ ವ್ಯಕ್ತಿತ್ವ ಗೋವಿನ ಮುಖ ಗೋವಿನ ಆಕಾರ ಒಂದು ರೀತಿ ಪ್ರಸನ್ನತಾ ಭಾವನ ಒಂದು ರೀತಿ ನಾವು ಹೇಳ್ತೀವಲ್ಲ ಈಗ ಭಗವಂತನಿಗೆ ನೋಡಿದಾಗ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಪ್ರಸನ್ನತೆ ಹುಟ್ಟುತ್ತೋ ಆ ವ್ಯಕ್ತಿತ್ವವುಳ್ಳವನಾಗಿರ್ತಾನೆ ಯಾರು ಏನೇ ಹೊಡೆದಾಡಲಿ ಯಾರು ಏನೇ ಬಡದಾಡಲಿ ಯಾರು ಏನೇ ತೊಂದರೆಗಳು ಕೊಟ್ಟರು ನಗನಗತನೇ ಸ್ವೀಕರಿಸುವಂಥ ಗುಣವುಳ್ಳವನು ಅದೇ ರೀತಿ ಒಂಬತ್ತು ಚಕ್ರಗಳು ನಿಮ್ಮ ಕೈಯಲ್ಲಿದ್ದರೆ ಯಾವ ವ್ಯಕ್ತಿಯ ಕೈಯಲ್ಲಿ ಒಂಬತ್ತು ಚಕ್ರಗಳಿರ್ತಾವೆ ಅಂಥ ವ್ಯಕ್ತಿ ಪರೋಪಕಾರಿ ಅವನು ತನಗೆ ತಿನ್ನಲಿಕ್ಕೆ ಅನ್ನವಿಲ್ಲಂದರೂ ಚಿಂತೆ ಇಲ್ಲ ಪರರಿಗೆ ದಾನ ಮಾಡುವಂಥ ವ್ಯಕ್ತಿತ್ವ ಪರರ ಬಗ್ಗೆ ಹಂಬಲಿಸುವಂಥ ವ್ಯಕ್ತಿತ್ವ ಹೃದಯ ಅಂತ ಹೇಳ್ತಾರೆ ಅವರಿಗೆ ತಾಯಿ ಅಂತ ಮನಸ್ಸು ಅದೇ ಹತ್ತು ಚಕ್ರ ಉಳ್ಳವನು ವಿಶೇಷವಾಗಿ ಹತ್ತು ಚಕ್ರ ಇರುವುದಿಲ್ಲ ಆದರೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹತ್ತು ಚಕ್ರ ಉಳ್ಳವಂಥ ವ್ಯಕ್ತಿ ಸದಾ ಕುರುರಿಯಾಗಿರ್ತಾನೆ ಪರರ ಬಗ್ಗೆ ನಿಂದ ಪರರಿಗೆ ನಾಶ ಮಾಡುವಂಥದ್ದು ಪರರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕವಾಗಿ ಇನ್ನೊಬ್ಬರಿಗೆ ನೋವನ್ನು ಕೊಟ್ಟು ತಾನು ಒಳಗಡೆ ನಗುವಂಥದ್ದು ವಿಕೃತ ಮನುಷ್ಯನ ವ್ಯಕ್ತಿ ಅಂತ ಹೇಳ್ತಾರೆ ಈ ಹತ್ತು ಚಕ್ರವಳನು ವಿಕೃತ ಮನುಷ್ಯನವನು ಹಾಗಾಗಿ ಈ ಶಾಸ್ತ್ರದಲ್ಲಿ ಇದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಉಲ್ಲೇಖ ಇದೆ ತಾವು ಕೇಳ್ಬೋದಿಲ್ಲ ಬರೀ ಪುರುಷರ ಬಗ್ಗೆ ಹೇಳಿದರೆ ಗುರುಗಳೇ ಹೆಣ್ಣು ಮಕ್ಕಳ ಬಗ್ಗೆ ಸೇಮ್ ಇದು ಏನಿದೆ ಇದು ಏನೇ ನಾನು ಹೇಳಿದ್ದೀನಿ ಹೆಣ್ಣಾಗಲಿ ಗಂಡಾಗಲಿ ಹತ್ತು ಚಕ್ರಗಳ ಯಾರ ಕೈಯಲ್ಲಿರ್ತದೋ ಒಂದು ಚಕ್ರ ಎರಡು ಚಕ್ರ ಮೂರು ಚಕ್ರ ಅವರವರ ಗುಣಗುಣವಾಗಿ ಇದು ಹೋಗುತ್ತೆ ಅದೇ ರೀತಿ ಏಕಚಕ್ರಂ ರಾಜಭೋಗಿ ದ್ವಿಚಕ್ರಂ ಸದಾಭೋಗಿ ತ್ರಿಚಕ್ರಂ ತ್ರಿಲೋಕ ಸಂಚಾರಿ ಚತುರ್ಚಕ್ರಂ ಪಾಂಡಿತ್ಯ ಚಕ್ರಂ ದಾರಿದ್ರೆ ಅನ್ನುವಂಥದ್ದಿದೆ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದಲ್ಲಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ನಮ್ಮ ಮೇಲುಗಡೆ ಕಾಣುವಂಥ ನಂಬರಿಗೆ ತಾವು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು